ಎರಡನೇ ಸಂದಿನ ನಮಸ್ಕಾರವನ್ನು ಸಲ್ಲಿಸುತ್ತ ಅದಕ್ಕೆ ಬಸವನ ಮಹಾತ್ಮರಂತ ಅವರ ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಶಿಂದಿ ಕುಳ ಶೂನ್ ಮಗ ಒಟ್ಟ ಹೇಳ್ಬೇಕಲ್ಲ ಕುಡಿಯವರೆಲ್ಲ ದೇವ್ರ ಮಕ್ಕಳು ತಿಳಿಬಿಟ್ರು ಅವರು ಕುಡಿಯವರೆಲ್ಲ ದೇವ್ರ
ಇವನು ಮಾತಿಗೆ ದಯವಿಟ್ಟು ಯಾರು ಕುಡಿದದ ಕಲಿಬೇಡ. ಯಾಕಪ್ಪ ಕೇರ ಮನೋರಂಜನೆಗೋಸ್ಕರ ಮಾತಾಡ್ತಿರ್ತೀನಿ? ನಾ ಏನ್ ಹೇಳ್ತಿರ್ಲಿಲ್ಲ ಅದಕ್ಕರ ಇವನ ಮಾತ ಕೇರ್ ಯಾರು ದಯವಿಟ್ಟು ಕುಡಿಯಕ್ ಹೋಗ್ಬೇಡ್ರಿ. ನಿನ್ನೊಂದು ಮಾತ ಬಸನ್ನ, ದಯವಿಟ್ಟು ಹಾಲು ಕುಡಿಯೋದ್ರಿಂದ ಶಕ್ತಿ ಬರ್ತೈತಿ, ಕರೆ ದಾರು ಕುಡಿಯೋದ್ರಿಂದ ಶಕ್ತಿ ಬರಂಗಿಲ್ಲ. ನಿನಗೊಂದು ಮಾತು ಬಿಡ್ರಿ, ಯಾರ್ದಲ್ಲಿ ಹೇಳಿ ತಲೆ ಕೆಡಿಸಿರಿ ನಿಮ್ಗೆ ಮಾಡಿ. ಯಾಕೋ ಅಕ್ಕ ಒಂದು ಮಾತು ಹೇಳ್ತೀನಿ ನಿಮ್ಗ. ಏನು ಹಾಲು ಕುಡಿದ್ರೆ ಶಕ್ತಿ ಬರ್ತದ್ರಿ, ದಾರು ಕುಡಿದ್ರೆ ಒಟ್ಟೆ ಶಕ್ತಿ ಬರಲ್ಲ ಅಂತ ಹೇಳಿದ್ರಿ. ದಾರು ಕುಡಿದ್ರೆ ಹೆಂಗ್ ಶಕ್ತಿ ಬರ್ತದ? ಇವನು ಹಿಮ ಹಣ ಹಾಲು ಕುಡಿತಾನ್ರಿ, ಹಾಲು ಕುಡಿತಾನ. ಈ ಲೈಟ್ ಕಂಬಾಳಿ ಗಾರ್ಸೋಣ, ಆ ಹೆಂಗೈತ್ ನೋಡ್ರಿ ಅದು. ಏ ಲೈಟ್ ಕಂಬಾಳಿ ಗಾರ್ಸ್ಕೊಂಡು ಅದ್ರಲ್ಲಿ ಶಕ್ತಿ ಪರೀಕ್ಷೆ ಮಾಡವ? ಹೌದ್ರಿಪ್ಪ. ಮತ್ತೆ ನೀ ದಾರು ಕುಡಿತಿಪ್ಪ, ನೀ ಅಯ್ಯಾಸ ನೋಡಲು ಅಕ್ಕ ಅವ್ರ ನೈಟಿ ಮ್ಯಾಗ ನೈಟಿ ಸುದ್ದ ಒಂದು ಹೊಟ್ಟಿ ಪಡೆದ ಹಿಂದೆ ತಿರುಗಿ ನೋಡಿ ತಾನೇ ತಾನೆ ಅಡಿಗಾಡ್ತದ ಅಡಿಗಾಡ್ಸ್ಕೊಂಡು ಅದು ಬಾಳ ಚಂದಪ್ಪ. ನೀ ಅದು ದಯವಿಟ್ಟು ನೀವತ್ ಕೊಡ್ತೀರ ಅದಕ್ಕೆ ಇರ್ಲಿ. ದೈವ ಯಾವತ್ತೂ ಈಗ ನಗನಗುತ್ತಾ ಇರ್ಲಿ. ನಿಮ್ಮ ಎಷ್ಟು ಖುಷಿಯಾಗಿ ಎಷ್ಟು ಹುಡುಕದಿಂದ ಹಾಡಿಕೆ ಕೇಳ್ತಿರ ನೋಡು, ಅಂತ ನಮಗೂ ಎಷ್ಟೋ ತರ ಹಾಡಿದ್ರು ಬ್ಯಾಸರ ಅನ್ನಂಗಿಲ್ಲ. ದಯವಿಟ್ಟು ನಿಮಗೆ ಬ್ಯಾಸರ ಆಗದ ಕಾರ್ಯಕ್ರಮ ಕೊಡುಕೊಡ್ತವೆ ನಮ್ಮದೈತಿ. ನಾನು ಎರಡೂ ಮೇಲೆ ಬ್ಯಾಸರ ಆಗಲ್ಲದಂಗ ಮನಸ್ಸಿಗೆ ನೋವಾಗಲ್ಲ ಕುಂತ ಕೇಳುಕೊಡ್ತವೆ ನಿಮ್ಮದೈತಿ. ಇದ್ರಾಗ ತೊಡೆತ ಸುಮಂದಿ ಈ ಕಡೆ ಬರ್ಚಕ ಹಾಡಿಕೆ ನಡೆದಿರ್ಬೇಕು,
ಎರಡು ಮ್ಯಾಲಿಗೆ ಯಾವಾಗ ಬೆಂಕಿ ಹತ್ತದ ಇಬ್ಬರು ಮಾಸ್ಟರ್ ಬರ್ತಾರೆ ಕಿಮ್ಮಕ್ಕ ಯಾವಾಗ ಬೀಳ್ತಾರು ಜಗಳ ಅಂದ್ರೆ ಜ್ಞಾನದ ಜಗಳ ನೋಡಾಕ ತೊಡೆ ತುಸು ಮಂದಿ ಕುಂತಾರ ಯಾರಂತಾರು ನಮ್ಮ ಹಸನ ಏನಂತಾರು ಯಾರಂತಾರು ಪಾಟಿ ಮನಂತಾರು ಹೆಂಗೋ ಯಾ ಮೂಜ ಹೊಸ ಚಪ್ಪಲ್ ಕಳದ ಅವರು ಹಿಂಗಂತಾರು ಅದಕ್ಕೆ ದೈವ ಎಲ್ಲಾ ತರನ್ನು ತೂಗಿಸ್ಕೊಂಡು ಹೋಗಬೇಕಂತಾರೆ ನಮ್ಮ ಕಡೆ ಐತಿ ಹೊತ್ತು ಮುಳುಗುತ್ತಾನ ಹಿಂಗ ನಗನಗತ್ತಾನೆ ಕಾರ್ಯಕ್ರಮ ಕೇಳಬೇಕಂತೆ ಒಂದು ಆತ್ಮವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಬಾ ಟೈಮ್ ಆಗೈತಿ ಬಾ